ನಿಖಿಲ್ ಕುಮಾರ್ ಸ್ವಾಮಿ ವರ್ಸಸ್ ಸಿಪಿ ಯೋಗೇಶ್ವರ್, ಹೌದು, ಯಾರು ಗೆಲ್ತಾರೆ? ನಿಖಿಲ್ ಅಣ್ಣ ಗೆಲ್ತಾರೆ. ಏನ್ಬೇಕು? ಅವರು ಯೂತ್ಸು, ಫಸ್ಟ್ ಆಫ್ ಆಲ್ ಅವ್ರು ಯುವಕರನ್ನ ಜಾಸ್ತಿ ತುಂಬ ಕಾನ್ಸಂಟ್ರೇಟ್ ಮಾಡಿ ಹೆಲ್ಪ್ ಮಾಡೋದಾಗಿರ್ಬೋದು. ಹೆಂಗೋ ಈಗ 4 ಸತಿ 5 ಸತಿ ಯೋಗೇಶ್ವರ್ ಗೆದ್ದಿದ್ರು, ನಮ್ಗೇನಂಥದ್ದೇನು ಮಾಡಿಲ್ಲ. ಅದಕ್ಕೋಸ್ಕರ ನಾನು ನಿಖಿಲ್ ಅಣ್ಣಗೆ ಚಾನ್ಸ್ ಕೊಡ್ತೀವಿ. ಅವ್ರ ಅಪ್ಪ 2 ವರ್ಷ 8 ಸತಿ ಗೆದ್ದಿದ್ರು, ಆದಷ್ಟು ಅವ್ರ ಕೈಲಾಗಿದ್ದು ಕೆಲಸಗಳು ಮಾಡಿದ್ದಾರೆ. ಹಂಗಾಗಿ ನಾವು ನಿಖಿಲ್ ಅಣ್ಣಗೆ ಸಿ ಪಿ ಯೋಗೇಶ್ವರ್ ಯಾಕೆ ಬೇಡ ಸರ್? ಮೇಡಮ್, ನಾವು ಹೇಳಿದ್ನಲ್ಲ, ಮೂರ್ನಾಲ್ಕು ಬಾರಿ ಗೆದ್ದಿರೋನು, 3-4 ಬಾರಿ ಗೆದ್ದಿರೋನು, ನಮಗೆ ಊರಿಗಾಗಿರ್ಬೋದು, ನಮ್ಮ ಇದಕ್ಕೂ ಏನೂ ನಮಗೆ ಸಹಾಯ ಮಾಡಿಲ್ಲ, ಊರಿಗೂ ಏನೂ ಅವ್ರೇನು ಮಾಡಿಲ್ಲ ಯೋಗೇಶ್ವರ. ಹಂಗಾಗಿ ನಾವು ನಿಖಿಲ್ ಅಣ್ಣಗೆ ಮಾಡೋದು, ಭದ್ರತೆ ಅನ್ನೋದೇ ಇಲ್ಲ ಅವ್ರಿಗೆ, ಯೋಗೇಶ್ವರ್ ಅವ್ರಿಗೆ. ಅವ್ರಿಗೆ ನಾವು ನಂಬ್ಕೊಂಡು ಓಟ್ ಹಾಕ್ಬೇಕಾ? ಇವತ್ತು ನಾವು ಓಟ್ ಹಾಕಿ ಗೆಲ್ಸ್ಬಿಟ್ಟು ನಾಳೆ ದಿನ ಬೇರೆ ಪಕ್ಷಕ್ಕೆ ಹೋರೆ ಯಾರು ನಮ್ಮ ನೋಡೋರು ಹೇಳಿ, ಯಾರು ನೋಡ್ತಾರೆ? ಯುವಕರಿಗೆ ಚಾನ್ಸ್ ಕೊಡ್ಬೇಕು. ಈಗಿನ ಇದ್ರಲ್ಲಿ ಯುವಕರಿಗೆ ಚಾನ್ಸ್ ಕೊಟ್ರೆ ಅವರಲ್ಲಿ ಹುಮ್ಮಸ್ ಅನ್ನೋದಿರುತ್ತೆ. ಅಭಿವೃದ್ಧಿ ನಾವು ನೋಡೋದಾದ್ರೆ ಯುವಕರಲ್ಲಿ ತುಂಬ ಮಾಡ್ಬೇಕು ಅನ್ನೋದು ಉತ್ಸಾಹ ಇರುತ್ತೆ. ಹಾಗಾಗಿ ಅವ್ರಿಗೆ ಚಾನ್ಸ್ ಕೊಡ್ಬೇಕು ಅಂತ ನಾವು ಹೇಳ್ಕೊತೀವಿ. ಬಡವರ ಬಡವರಿಗೆ ನಿಖಿಲ್ ಅಣ್ಣ ಸ್ಪಂದಿಸ್ತಾರೆ. ನಿಖಿಲ್ ಅಣ್ಣಕ್ಕಿಂತ ನಮ್ಮ ಪಕ್ಷನೇ ಸ್ಪಂದಿಸುತ್ತೆ. ದೇವೇಗೌಡರು ಆಗಿರ್ಬೋದು, ಕುಮಾರ್ ಅಣ್ಣ ಆಗಿರ್ಬೋದು, ನಿಖಿಲ್ ಆಗಿರ್ಬೋದು, ಸಣ್ಣ ಪುಟ್ಟ ಎಲ್ಲ ಅದು ಕಾರಣ ನಾವು ಬೆಲೆ ಕೊಟ್ಟು ಅವ್ರಿಗೆ ನಂಬಿಕೆಯಿಂದ ವೋಟ್ ಮಾಡಿ ನಮ್ಮ ಚನ್ನಪಟ್ಟಣ ತಾಲೂಕನ್ನ ಕಾಪಾಡ್ತೇವೆ ಅನ್ನೋ ಗೌರವ ಇದೆ, ಅದಕ್ಕೆ ನಾವು ಗೆಲ್ಲಿಸ್ತೀವಿ. ನಿಜವಾಗಲೂ ತುಂಬ ತುಂಬ ಈ ಚನ್ನಪಟ್ಟಣದ ಜನ ನಿಜವಾಗ್ಲೂ ಅದೃಷ್ಟವಂತರು. ಇಲ್ಲಿ ಸನ್ಮಾನ್ಯ ದೇವೇಗೌಡರಂತರು ಕಾಲಿನ ನಡಿಗೆ ಮಾಡಿಕೊಂಡು ಜನರನ್ನು ಸ್ಪಂದಿಸಿದ್ದಾರೆ. ಕುಮಾರಸ್ವಾಮಿಯವರು ಅವರು ಹೃದಯ ತಾಯಿ ಹೃದಯ ಇರುವಂಥ ಒಬ್ಬ ವ್ಯಕ್ತಿ, ಅವರು ಇಲ್ಲಿ ಕಾಲಿನ ಅವ್ರ ಮಗ, ಈಗ ಅವ್ರ ಮಗ ನಿಜವಾಗ್ಲೂ ಇದು ಚಿನ್ನದ ನಾಡಾಗುತ್ತೆ. ಸುಮ್ಮನೆ ಚನ್ನಪಟ್ಟಣ ಅಲ್ಲ, ಚಿನ್ನದ ನಾಡಾಗುತ್ತೆ. ನಿಜವಾಗ್ಲೂ ಕುಮಾರಸ್ವಾಮಿಯನ್ನ ಗೆಲ್ಸಿದ್ರೆ ಕುಮಾರಸ್ವಾಮಿಯವ್ರ ಮಗನ ನಿಖಿಲ್ ಕುಮಾರಸ್ವಾಮಿಯನ್ನ ಚಿನ್ನದ ನಾಡಾಗುತ್ತೆ. ಒಂದು ಜೊತೆಗೆ ಮುಖ್ಯವಾಗಿ ಹೇಳೋದು ಅಂತೇಳಿದ್ರೆ, ಸೊ ನೀವು ಒಂದು ನಮ್ಮ ಕರ್ನಾಟಕ ಜನ ಒಂದೇ ವರ್ಷಕ್ಕೆ 25,000 ಕೋಟಿ ಕುಮಾರಸ್ವಾಮಿಯವರು ಸಾಲ ಮನ್ನಾ ಮಾಡಿದ್ದಾರೆ. ಅವ್ರಿಗೆ 5 ವರ್ಷ ಅಧಿಕಾರ ಕೊಟ್ಟಿದ್ದಾರೆ, 125,000 ಕೋಟಿ ಸಾಲ ಮನ್ನಾ ಆಗ್ತಾ ಇತ್ತು. ಆಗ ರೈತರಿಗೆ ಬಾಳು ಬಳಕೆ ಬಾಳು ಸುಂದರ ಆಗ್ತಾ ಇತ್ತು. ಅವ್ರ ಕಷ್ಟ ಪರಿಹಾರ ಆಗಿ ಅವರು ಬೆಂಗಳೂರು ನಗರದ ಉತ್ತಮ ಜನಕ್ಕಿಂತ ಇನ್ನೂ ಸೌಕರ್ಯಗಳಲ್ಲಿ ಬದುಕಬಹುದಾಗಿತ್ತು. ದಯಮಾಡಿ ನಾನು ಹೇಳೋದಷ್ಟೇ, ಕುಮಾರಸ್ವಾಮಿ JDS ಪಕ್ಷಕ್ಕೆ ಮತ್ತು ನಿಖಿಲ್ ಕುಮಾರ್ಗೆ ಬೆಂಬಲ ಕೊಡಿ, ದೇವೇಗೌಡರಿಗೆ ಬೆಂಬಲ ಕೊಡಿ. ನಿಮಗೆ ರೈತರ ಸಾಲ ಎಲ್ಲ ಮನ್ನಾ ಮಾಡಿ ನೀವು ತುಂಬ ಅದೃಷ್ಟವಂತರಾಗ್ತೀರಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ನಿಖಿಲ್ ಕುಮಾರಸ್ವಾಮಿ ವರ್ಸಸ್ CP ಯೋಗೇಶ್ವರ್, ಜಿದ್ದಾಜಿದ್ದಿ ಫೈಟ್ ಹೇಗಿರುತ್ತೆ? ಮೇಡಮ್, ಏನೇ ಫೈಟ್ ಇದ್ರೂ ನಿಖಿಲ್ ಅಣ್ಣ ಹೆಸರು ಗೆಲ್ತಾರೆ. ಫೈಟ್ ಇದೆ ಇಲ್ಲ ಅಂತಲ್ಲ, ಬಟ್ ನಿಖಿಲ್ ಅಣ್ಣ ಆರಾಮ ಗೆಲ್ತಾರೆ. ನಿಖಿಲ್ ಅಣ್ಣ 20-25 ಸಾವಿರ ಲೀಡಲ್ಲಿ ಖಂಡಿತ ಗೆಲ್ತಾರೆ. ಹೇಗೆ ಹೇಳ್ತೀರಾ ಸರ್? ಹೌದು, ಯೋಗೇಶ್ವರ ಪಕ್ಷದಿಂದ ಪಕ್ಷಕ್ಕೆ ಕಾರ್ತಾ ಇದ್ದಾರೆ. ನಾವು ಅವ್ರಿಗೆ ಯಾರಿಗೂ ಸಂಪೂರ್ಣವಾಗಿ ವೋಟ್ ಮಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ, ಅದರಿಂದ ನಾವು ಹಂಗೆ ಹೇಳೋದು. ಇನ್ನೊಂದು ಕಡೆ ಕಾಂಗ್ರೆಸ್ನ ಗ್ಯಾರಂಟಿಗಳೇನಾದರೂ ವರ್ಕ್ ಆಗುತ್ತೆ ಅಂತ ಬನ್ನಿ ಸರ್, ಯಾಕೆ ಬನ್ನಿ ಬನ್ನಿ. ಒಂದು ಕಡೆ ಕಾಂಗ್ರೆಸ್ನ ಗ್ಯಾರಂಟಿಗಳೇನಾದರೂ ವರ್ಕ್ ಆಗುತ್ತಾ? ಮೇಡಮ್, ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಇಲ್ಲ ಅಂತ ನಾವು ಹೇಳಲ್ಲ, ಬಟ್ ಅವ್ರು ಕೊಟ್ಟಿರೋ ಗ್ಯಾರಂಟಿ ಯಾವುದಕ್ಕೂ ಉಪಯೋಗಕ್ಕೆ ಬಾರದಂಥದ್ದು ಅವ್ರು ಕೊಟ್ಟಿದ್ದಾರೆ. ಏಕೆಂದರೆ ಅವ್ರು ಕೊಟ್ಟಿರೋದ್ರಿಂದ ಜನಗಳು ಯಾರು ಬೆಳೀತಾ ಇಲ್ಲ, ಎಲ್ಲರೂ ಮನೇಲಿ ಮೂಲೆ ಗುಂಪು ಮಾಡುವಂಥ ಸೋಂಬೇರಿತನ ಕೊಡುವಂಥದ್ದನ್ನ ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಅವ್ರನ್ನ ಯಾರು ಕೇಳಿದ್ರು ನಮಗೆ ಬಸ್ ಫ್ರೀ ಮಾಡಿಕೊಡಿ, ಇನ್ನೊಂದು ಮಾಡಿಕೊಡಿ ಅಂತ. ಅವ್ರು ಮಾಡಿರೋ ಗ್ಯಾರಂಟಿಗಳಿಂದ ನಮ್ಮ ದುಡ್ಡು ಖಾಲಿಯಾಗಿ ಅಭಿವೃದ್ಧಿಗೆ ಹಣ ಇಲ್ದಂಗೆ ಆಗಿದೆ. ಹಾಗಾಗಿ ಆ ಗ್ಯಾರಂಟಿನೂ ಬೇಡ, ನಮಗೇನು ಬೇಡ, ನಮಗೆ ಅಭಿವೃದ್ಧಿ ಬೇಕಾಗಿರೋದು. ಹಾಗಾಗಿ ಯುವಕರಿಗೆ ಚಾನ್ಸ್ ಕೊಡಬೇಕು ಅಂತ ನಾನೊಬ್ಬನ ಅಂತಲ್ಲ, ನಮ್ಮ ಎಲ್ಲರನ್ನೂ ಕೇಳ್ಕೊಳ್ಳೋದಷ್ಟೇ. ಯುವಕರಿಗೆ ಚಾನ್ಸ್ ಕೊಡಿ, ನಮ್ಮ ದೇಶ ಉದ್ಧಾರ ಆಗುತ್ತೆ. ಇನ್ನೂ ನಮ್ಮ ಬೆಳೆಯೋಕ್ಕೆ ಇನ್ನೂ ಮತ್ತಷ್ಟು ಉತ್ಸಾಹನ ತುಂಬದಂಗೆ ನಾವು ಅವ್ರಿಗೆ ಮಾಡ್ಕೊಡ್ಬೇಕಾಗಿ ನಾನು ಕೇಳ್ಕೊಳ್ತೀನಿ. ನಿಖಿಲ್ ಕುಮಾರ್ ಸ್ವಾಮಿ ಅವರು 2 ಸಲ ಸೋತಿದ್ರು ಸರ್, ಈ ಸಲ ಕೈ ಹಿಡಿತೀರಾ? ಹಿಡಿತೀವಿ ಮ್ಯಾಮ್, ಪಕ್ಕ ಹಿಡಿತೀವಿ. ಯಾಕೆಂದ್ರೆ ಯೋಗೇಶ್ವರ ಯಾರು ಗೆದ್ದು ನಮ್ಗೆ ಏನು ಗೊತ್ತಾ, ನೀರು ಕೊಡ್ತೀನಿ ಅಂತೇಳಿ ನೀರು ಕೊಟ್ಟಿಲ್ಲ ಇದುವರೆಗೂ, ಅದರಲ್ಲಿ ಪಾಲಿಟಿಕ್ಸ್ ಮಾಡಿದ್ದಾರೆ. ಈ ಸಾರಿ ಕುಮಾರಸ್ವಾಮಿ ಅವ್ರಿಗೆ ಇವರು ಇದು ನಿಖಿಲ್ ಕುಮಾರಸ್ವಾಮಿ ಗ್ಯಾರಂಟಿ ಗೆಲ್ಲಿಸ್ತೇವೆ, ಅದಂತೂ ಸಸಿದ್ಧ. ಯಾಕೆಂದರೆ BJP ಆ್ಯಂಡ್ ಇದು ದಳ 2 ಒಂದಾಗಿರೋದ್ರಿಂದ ಗೆದ್ದೇ ಗೆಲ್ತಾರೆ, ಅದನ್ನು ಸಹ ಯಾವುದಕ್ಕೂ ಅನುಮಾನ ಪಡುವಂಥ ವಿಷಯನೇ ಅಲ್ಲ ಅದು. ಓಕೆ, ರಾಮನಗರ ಜಿಲ್ಲೆಯಲ್ಲಿ MLAಗಳು ತುಂಬ ಸಂಖ್ಯೆಯಲ್ಲಿ ಇರೋದು ಕಾಂಗ್ರೆಸ್ ಪಕ್ಷದಲ್ಲಿ, ಇದೇನಾದ್ರು ಮುಳುವಾಗುತ್ತಾ? ಏನೂ ಆಗಲ್ಲ ಮೇಡಮ್ನವರೇ, ಯಾವ ಕಾರಣಕ್ಕೂ ಏನೂ ಆಗಲ್ಲ. ಯಾಕೆಂದರೆ ಜನ ನಂಬಿರೋದು ಯಾರನ್ನ, ದಳನ ನಂಬಿದ್ದಾರೆ, BJP ನಂಬಿದ್ದಾರೆ, ಅದರಿಂದ ಯಾವ ಕಾರಣಕ್ಕೂ ಮುಳುವಾಗಲ್ಲ. ಗೆದ್ದೇ ಗೆಲ್ತಾರೆ ಕುಮಾರಸ್ವಾಮಿ ಅವರು, ಇವರು ಕುಮಾರಸ್ವಾಮಿ ಪ್ಲಸ್ ಇವರು ಮಗ ಅನಿಕುಲ್. ಲಾಸ್ಟ್ ಟೈಮು ನಮ್ಮ ರಾಮನಗರದಲ್ಲಿ 3 ಸೀಟು JDSಏ ಬಂದಿದ್ದು, ಬೇರೆ ಕಾಂಗ್ರೆಸ್ ಬಂದಿರಲಿಲ್ಲ. 3 ಸೀಟು ನಮ್ಮ ರಾಮನಗರ ಜಿಲ್ಲೆಯಲ್ಲಿ JDSಏ ಬಂದಿದ್ದು. ಓಕೆ, ಹಂಗಾದ್ರೆ ಈಗ ಕಾಂಗ್ರೆಸ್ನ ಗ್ಯಾರಂಟಿಗಳೇನಾದ್ರು ಮುಳುವಾಗುತ್ತಾ? ಖಂಡಿತ ಮೇಡಮ್, ಇದರಿಂದ ತುಂಬ ಬೇಜಾರಾಗ್ಬಿಟ್ಟಿದೆ. ಈಗ ಬಸ್ಸಲ್ಲಿ ನಾವು ಟ್ರಾವೆಲ್ ಮಾಡಬೇಕು ಅಂದರೆ ಈಗ ಎಕ್ಸಾಮ್ಸ್ ಇರುತ್ತೆ, ಏನೋ ಇರುತ್ತೆ, ಸ್ಟೂಡೆಂಟ್ಸ್ಗಳು ಸಿಕ್ಕಾಬಿಟ್ಟೆ ತೊಂದರೆ ಆಗಿಬಿಟ್ಟಿದೆ. ಬಸ್ಸಲ್ಲಿ ನೀವೇ ನೋಡ್ತಾ ಇರಿ, ಜನ ಎಷ್ಟು ಚೆನ್ನಾಗಿ ತುಂಬ್ಕೊತಾ ಇದ್ದಾರೆ ಅಂತ. ಸ್ಟೂಡೆಂಟ್ಗಳು ಹೋಗೋಕ್ಕಾಗ್ತಿಲ್ಲ, ಅವ್ರ ಟೈಮಿಂಗ್ಸ್ ಕ್ಯಾಚ್ ಮಾಡೋಕ್ಕಾಗ್ತಿಲ್ಲ, ತುಂಬ ಪ್ರಾಬ್ಲಮ್ಗಳಾಗಿದೆ ಇದರಿಂದ. ನಾವೇನು ಕೇಳಿರಲಿಲ್ಲ ಅವ್ರು ಕೊಡಿ ಅಂತ, ಕೊಟ್ಬಿಟ್ಟು ಇನ್ನೊಬ್ರಿಗೆ ತೊಂದರೆ ಮಾಡಿ ಅಂತ ಅವ್ರು ಸಿಕ್ಕಾಬಿಟ್ಟೆ ತೊಂದರೆ ಮಾಡಿ ಇಡ್ತಾ ಇದ್ದಾರೆ.
ಓಕೆ, ಎಲ್ಲೋ ಒಂದ್ ಕಡೆ ಚನ್ನಪಟ್ಟಣದಲ್ಲಿ ಹೊರಗಿನವರು ವರ್ಸಸ್ ಇಲ್ಲಿಯವರು ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಹೌದಾ ಸರ್? ಏನ್ ಮೇಡಮ್, ಹೊರಗಿನವರು ವರ್ಸಸ್ ಇಲ್ಲಿಯವರು ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ? ಇಲ್ಲ ಮೇಡಮ್, ಅದೆಲ್ಲ ಸುಳ್ಳು ಮೇಡಮ್. ಅದೆಲ್ಲ ಸುಳ್ಳು, ಅವ್ರು ಸುಮ್ಮನೆ ಪಬ್ಲಿಸಿಟಿ ತಗೊಳ್ಳೋಕೋಸ್ಕರ ಆ ತರ ಮಾಡ್ತಾ ಇದಾರೆ. ಅವ್ರೇನು ಪಾಕಿಸ್ತಾನದವರಲ್ಲ, ಅವರು ಕರ್ನಾಟಕದವ್ರಿಗೆ. ರಾಮನಗರ ಜಿಲ್ಲೆಗೆ ಅವ್ರು ಮಾಡಿರೋ ಅಭಿವೃದ್ಧಿಯ ಬೇರೆ ಯಾರು ಮಾಡಲ್ಲ. ಕುಮಾರಣ್ಣ ದೇವೇಗೌಡರು ಒಳ್ಳೊಳ್ಳೆ ಅಭಿವೃದ್ಧಿ ಮಾಡವ್ರೆ. ಡ್ಯಾಮ್ ಕಟ್ಟಿದ್ದಾರೆ, ಗೂಡೂರು ಮಾರ್ಕೆಟ್ ಮಾಡಿದ್ದಾರೆ, ರೈತರಿಗೆ ಸಾಕಷ್ಟು ಕೆಲಸಗಳು ಮಾಡಿಕೊಟ್ಟಿದ್ದಾರೆ. ಅವರು ಅವ್ರ ಕೆಲಸದ ಮುಂದೆ ಇವ್ರ ಕೆಲಸ ಶೂನ್ಯ. ಹಲೋ ಮೇಡಮ್. ಓಕೆ, ಎಷ್ಟು ಲೀಡಲ್ಲಿ ಗೆಲ್ಲಿಸ್ತೀರಾ? ಎಲೆಕ್ಷನ್ ಯಾವಾಗ ಬರುತ್ತೆ ರಿಸಲ್ಟು, ಅವತ್ತು ಗೆಲ್ತಾರೆ ಅಂತ ಒಂದು ಪ್ರಾಮಿಸ್ ಮಾಡಬಾರ್ದೆ ಹೊರತು ಅವ್ರು ಎಷ್ಟರಲ್ಲಿ ಗೆಲ್ತಾರೆ ಅಂತ ಯಾರು ಹೇಳೋಕ್ಕಾಗಲ್ಲ ಮೇಡಮ್. ಡಿ ಕೆ ಶಿ ನೋಟು, ನಿಖಿಲ್ ಅಣ್ಣನ ಓಟು, ಇದೇ ನಡೆಯೋದು ನಮ್ಮ ಚನ್ನಪಟ್ಟಣ ದಿಲ್ಸಲ್ಲಿ. ನೋಡ್ಕೊಳ್ಳಿ ಮೇಡಮ್, ಸರ್ ಚನ್ನಪಟ್ಟಣದಲ್ಲಿ ಲಾಸ್ಟ್ ಕೊನೆ 3 ದಿನ ಏನು ಬೇಕಾದರೂ ಆಗ್ಬೋದು ಅಂತಾರಲ್ಲ ಸರ್? ಏನು ಬೇಕಾದ್ರೂ ಆಗುತ್ತೆ, ನಿಖಿಲ್ ಅಣ್ಣ ಗೆಲ್ತಾರೆ ಅಷ್ಟೇ. ಅದೇನಾದರೂ ನಿಖಿಲ್ ಅಣ್ಣ ಗೆಲ್ತಾರೆ. ಎಂ ಪಿ ಎಲೆಕ್ಷನ್ ಅಲ್ಲೂ ಡಿ ಕೆ ಶಿವಕುಮಾರ್ ಓಟು, ಮಂಜುನಾಥ್ ಅವ್ರಿಗೆ ಓಟಾಯಿತು. ಈ ಸಲ ಅಷ್ಟೇ ಡಿ ಕೆ ಶಿವಕುಮಾರ್ ಅವ್ರದ್ದು ಓಟು, ನಿಖಿಲ್ ಅಣ್ಣಂಗೆ ಓಟು. ನಮ್ಮ ಚನ್ನಪಟ್ಟಣ ಲೆಕ್ಕಲ್ಲಿ ನಿಖಿಲ್ ಅಣ್ಣನ ಗೆಲ್ಸಿ ಜೈ ಅಂತರಾಗಿ ಮುಂದಕ್ಕೆ ಕಳಿಸ್ತೇವೆ. ಮಂಡ್ಯ ಸೋಲ್ಸಿದ್ದಾರೆ ಅಂಡ್ ರಾಮನಗರ ಸೋಲ್ಸಿದ್ದಾರೆ. ನಾವು ಚನ್ನಪಟ್ಟಣ ಜನ, ಚನ್ನಪಟ್ಟಣ ತಾಲೂಕಿನ ಜನ ನಾವೇನು ಅಂತ ತೋರಿಸ್ತೀವಿ.